ನಿಮ್ಮೊಂದಿಗೆ ನೋಡಿರಬಹುದು, ಇವತ್ತಿನ ಅಡ್ವರ್ಟೈಸಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೃಷಿ ಕುರಿತ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇನೆ. ಭಾಳ ಸಂತೋಷ. ತಾವು ಒಂದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀವಿ, ರೈತರಿಗೆ ಏನು ಕೊಟ್ಟಿದ್ದೀವಿ ಅನ್ನೋದು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಏನು ಮಾಡಬೇಕು ಅನ್ನೋದನ್ನು ಒಂದೇನು ಸೂಕ್ಷ್ಮ ಕೇಳೋ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆ ಪ್ರಯತ್ನ. ಆದರೆ ನಾವಿಲ್ಲ ಒಂದು ಪ್ರಶ್ನೆ ಮಾಡಬೇಕಾಗಿದ್ದೇನಪ್ಪ ಅಂತಂದ್ರೆ, ಇದೆಲ್ಲ ನೀವು ಘೋಷಣೆ ಮಾಡ್ತಾ ಇದ್ದೀರಿ, ಇವೆಲ್ಲ ನಿಜವಾಗಿ ಹೋಗಿ ಮುಟ್ತಾ ಇದ್ದಾವೆ ರೈತರಿಗೆ ಅನ್ನುವಂಥದ್ದು ಇಲ್ಲಿ ಹೋಗಿ ಆಗಿದ್ದೇನಪ್ಪ ಅಂದ್ರೆ, ಈ ನಡುಕಿನ ಜನ ಇದನ್ನು ಸದುಪಯೋಗ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡು ರೈತರಿಗೆ ಹೋಗಿ ಮುಟ್ಟುವಲ್ಲಿ ಯಶಸ್ಸು ಆಗಿಲ್ಲ ಅನ್ನೋ ಸಹಿತ ಅಷ್ಟು ಸ್ಪಷ್ಟ ಅದು. ಇರಲಿ, ಒಂದು ಪ್ರಯತ್ನ ಮಾಡ್ತಾಯಿದ್ರಿ. ನಾವು ಇವತ್ತು ಸಿಂಪಲ್ಲಾಗಿ ನಿಮ್ಗೆ ಕೇಳಬೇಕಾಗಿದ್ದಿಷ್ಟ, ಇವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಸ್ವತಃ ರಾಹುಲ್ ಗಾಂಧಿಯವರು ನಾವು MSPಯನ್ನು ಕಾನೂನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಗೊತ್ತದ. ಅದು ನಿಮ್ಮ ರಾಜ್ಯದಿಂದ ಅಂದರೆ ಕರ್ನಾಟಕದಿಂದ ಯಾಕೆ ನೀವು ಸ್ಟಾರ್ಟ್ ಮಾಡಬಾರ್ದು ಅಂತ. ಇಷ್ಟೆಲ್ಲ ನೀವು ಸಿರಿಧಾನ್ಯಕ್ಕ ಅದು ಇದು ಏನು ಹೇಳ್ತಾ ಇದ್ದೀರಿ. ಸಿಂಪಲ್ ಅದ, ನೀವು MSPಯನ್ನು ನೀವು ಘೋಷಣೆ ಅದು ಕಾನೂನು ಯಾಕೆ ಮಾಡಬಾರ್ದು, ಯಾಕಂದರೆ ಕೃಷಿ ಅದು ಸ್ಟೇಟ್ ಸಬ್ಜೆಕ್ಟು. ನೀವು ಅದು ಸರಿಯಾಗಿ ಯೂಸ್ ಮಾಡೋದಕ್ಕಾಗಿ ಕೃಷಿ ಮತ್ತು ಸಹಕಾರವನ್ನು ನಿಧಾನಕ್ಕೆ ಕೇಂದ್ರದವರು ತಮ್ಮ ಕೈಯಲ್ಲಿ ತೊಗೊಳ್ಳಿಕ್ಕಿದ್ದಾರೆ ಅಂತ ನಿಮಗೆ ಗೊತ್ತದ. ಇವತ್ತು ಸಹಕಾರ ಇಲಾಖೆ ಮಾಡೋಣ, ಅದನ್ನು ಇವತ್ತು ನಮ್ಮ ಶಾ ಅವರು ತಮ್ಮ ಕೈಯಲ್ಲಿ ತೊಗೊಂಡಾರ, ಲಾಭದ ಕ್ಷೇತ್ರ ಅದು ಅಂತೇಳಿ. ಈ ನಿಮ್ಮ ಸ್ಟೇಟ್ ಸಬ್ಜೆಕ್ಟನ್ನು ನೀವು ಯಾಕೆ ಕೇಂದ್ರಕ್ಕೆ ಬಿಟ್ಟು ಕೊಡ್ತಾ ಇದ್ದೀರಿ? ಈಗ ಅಧಿಕಾರ ಅದ, ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಸ್ಟೇಟ್ದಲ್ಲಿ ನೀವು ಬೆಂಬಲ ಬೆಲೆಯನ್ನು ಕಾನೂನು ಬದ್ದು ಯಾಕೆ ಮಾಡಬಾರ್ದು? ಇದು ದೊಡ್ಡ ಪ್ರಶ್ನೆ ಇದೆ. ಮತ್ತು ಇವತ್ತು ಒಬ್ಬರು ಒಳ್ಳೆ ನಾಯಕರು ಇದ್ದೀರಿ, ಸಿದ್ದರಾಮಯ್ಯನವರು. ನೀವು ಇದನ್ನು ಮಾಡೋಕ್ಕೆ ಸಾಧ್ಯ ಇದೆ. ಈಗಾಗಲೇ ಜಾತಿ ಗಣತಿಯನ್ನು ಶಿಕ್ಷಣ ಅಥವಾ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಆರ್ಥಿಕ ನೆಲೆಗಟ್ಟಿನಲ್ಲಿ ಮಾಡಿ ಹಾಕಿದ್ರಿ. OBCಯವರಲ್ಲೇ, ದಲಿತರಲ್ಲೇ, ಇನ್ನುಳಿದ ಮೈನಾರಿಟಿಗಳಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸಿದ್ರಿ. ಏಲಪ್ಪ ಇವರು ಗಣತಿ ಮಾಡಿ ಒಳ್ಳೆ ಕೆಲಸ ಮಾಡಿದರು ಅಂತ ಸಹಜದ ಲಿಂಗಾಯತ್ ಮತ್ತು ಒಕ್ಕಲಿಗರ ಲಾಬಿ ಇದ್ದಿದ್ದು ಅಸಮಾಧಾನ ಪಡೋದ್ರಲ್ಲ. ಯಾಕಂದರೆ ಇಲ್ಲಿವರೆಗೆ ಅವರು ಅಧಿಕಾರವನ್ನು ಅನುಭವಿಸ್ತಾ ಬಂದಿದ್ದರಿಂದಾಗಿ ಇವತ್ತು ಅಧಿಕಾರ ಹೋಗ್ತದೇನೋ ತಮ್ಮಿಂದ ಅನ್ನುವಂಥದ್ದು. ಯಾಕಂದರೆ ಅಥೆಂಟಿಕ್ಕಾಗಿ ಇವತ್ತಿಷ್ಟು ಹೇಳಪ್ಪ ಅಂತ ಹೇಳಿದ್ರಿ, ಅದು ಎಷ್ಟು ಸತ್ಯದ, ಎಷ್ಟು ಸುಳ್ಳದ, ಎಷ್ಟು ವೈಜ್ಞಾನಿಕ ಅದ, ಎಷ್ಟು ಅವೈಜ್ಞಾನಿಕ ಇದೆ ಅನ್ನೋದನ್ನು ಇನ್ನು ಮುಂದಿನ ದಿನದಲ್ಲಿ ಸ್ಪಷ್ಟ ಆಗುವಂಥ ವಿಷಯ. ನಾವು ಇವತ್ತು ಅವೈಜ್ಞಾನಿಕ ಅಂದರೆ ಅವೈಜ್ಞಾನಿಕ ಆಗುವುದಿಲ್ಲ, ವೈಜ್ಞಾನಿಕ ಅಂದರೆ ವೈಜ್ಞಾನಿಕ ಆಗುವುದಿಲ್ಲ. ಸರ್ವೆ ಹೌದಪ್ಪ, ಕಾಂತರಾಜ್ ಅವ್ರು ಮಾಡಿದರು, ಅದ್ರ ಜೊತೆ ನಮ್ಮ ಹೆಗಡೆಯವರು ಪೂರ್ಣಗೊಳಿಸಿದರು, ಅದನ್ನು ಇವರು ಸ್ವೀಕಾರ ಮಾಡಿದರು ಸಿದ್ದರಾಮಯ್ಯನವರು ಅಂತೇಳಿ. ಅದನ್ನು ಅನುಷ್ಠಾನಗೊಂಡಿಲ್ಲ, ಆದರೆ ಗೊತ್ತಾಗಿದೆ ಜನಕ್ಕೆಲ್ಲ ಯಾರ್ಯಾರು ಎಷ್ಟೆಷ್ಟು ಅಂತೇಳಿ. ಅದನ್ನು ಇವತ್ತು ನಮ್ಮ ಒಕ್ಕಲಿ ಸಮುದಾಯದವರು, ನಮ್ಮ ಸಹೋದರರು, ನಮ್ಮ ಜೊತೆ ಲಿಂಗಾಯತ್ ಸಹೋದರರು ಅಥವಾ ವೀರಶೈವ ಲಿಂಗಾಯತ್ ಸಹೋದರರು ಇದನ್ನು ಒಪ್ಪನ ವಿರೋಧ ಮಾಡ್ತಾರೆ. ನಾವು ಹೆಚ್ಚಾದ ಜನಸಂಖ್ಯೆ ಇವತ್ತು ಲಿಂಗಾಯತ್ ಕಮ್ಯುನಿಟಿಯವರು 2 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಇವರು 1.5 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತಲ್ಲ, ಇಲ್ಲದೇನು ಇರ್ಬೋದು, ಆದರೆ ನಿಮ್ಮ ವರದಿಯಲ್ಲೇ ಅದು ಕಡಿಮೆ ತೋರಿಸ್ತದೆ. ಅದು ಎಷ್ಟು ಸೈಂಟಿಫಿಕ್ ಆಗಿದೆ ಅನ್ನೋದನ್ನು ನೀನು ಕಾಂತರಾಜ್ ಉತ್ತರ ಕೊಡಬೇಕು, ಮತ್ತು ಇವರು ಆ ಪ್ರಶ್ನೆಗೆ ಇವರು ಉತ್ತರ ಹುಡುಕಬೇಕಾಗಿದೆ. ಅದು ನೀನು ನಮ್ಮ ಏನಪ್ಪ ಅಂತಂದರೆ ನಮ್ಮ ಏನಪ್ಪ ದಾವಣಗೆರೆ ಶಾಸಕರು ಮಾಡ್ತಾನೆ ಅಂತ ಹೇಳಿದಾರೆ, ಅವರು ಏನೇನು ಮಾಡ್ತಾರೆ ನೋಡೋಣ ಮುಂದಿನಿಂದ ಏನಾಗ್ತದೆ ಅಂತೇಳಿ. ಈಗ ನಾವು ಈಗ ಅದರಲ್ಲಿ ಬಾಜು ಇಟ್ಟ, ಯಾಕಂದರೆ ಅದನ್ನು ಚರ್ಚಾ ವಿಷಯ. ಯಾರ್ಯಾರು ಏನು ಮಾಡ್ತಾರೆ, ಅವ್ರು ಎಷ್ಟು ಅದ ಏನು ಎಂತ ಮಾಡಲಿ, ಎಲ್ಲರೂ ಅಟ್ಲೀಸ್ಟ್ ಒಂದು ಚರ್ಚೆ ಸ್ಟಾರ್ಟ್ ಆಯಿತು ಏನಪ್ಪ ಅಂತೇಳಿ. ಮತ್ತು ಅದೇ ಕಾಲಕ್ಕೆ ಈ ಒಂದು ನೆಲೆಯಲ್ಲಿ ಹೌದಪ್ಪ ಆ ಮನೆಯೊಳಗೆ ಬಿಹಾರದ ಮಾಡಿದಾಗ ಅದು ಇದೇ ರೀತಿ ಬಂದು ಇದು ಅದೇ ರೀತಿಯಾಗಿ ಬಂದು ಸ್ವಲ್ಪ ಹೆಚ್ಚಾಗಿರ್ಬೋದು ಅಂಕಿಅಂಶಗಳು. ಆದರೆ ದಲಿತರು, ಹಿಂದುಳಿದವರು, ಅತಿ ಹಿಂದುಳಿದವರು, ಮೈನಾರಿಟೀಸು, ಇವರು ಉಳಿದ ಎಲ್ಲ ಅಲ್ಲಿಯ ಡಾಮಿನೆಂಟ್ ಏನಪ್ಪ ಅಂದ ಮೇಲ್ಜಾತಿಯ ಇವನ ಆಡಳಿತ ಅದಲ್ಲ, ಅವ್ರಿಗೆಲ್ಲರೂ ಒಂದು ಇವತ್ತು ಸವಾಲು ಆದರೂ ಅನ್ನೋದು ಅಷ್ಟ ಸತ್ಯ ಅದ. ಅದು ಅದನ್ನು ನೀವು ಮಾಡಿದಿರಿ, ತಂದ್ರಿ, ನೀವು ಅದು ಸರ್ವೇ ಮಾಡಿಸಿದ್ರಿ, ಇವತ್ತು ಹೊರಗೂ ತಂದಿದ್ರಿ. ಅದು ಕೇಂದ್ರ ಮಾಡಬೇಕಾಗಿತ್ತು, ಆ ಕೆಲಸ ನೀವು ಮಾಡಿದಿರಿ. ಆದರೆ ಅದನ್ನು ಈ ಒಂದು ಏನಪ್ಪ ಅಂತಂದ್ರೆ ಆರ್ಥಿಕತೆ ಮತ್ತು ಸಾಮಾಜಿಕತೆ ನೆಲೆಗಟ್ಟಿನಲ್ಲಿ ಶಿಕ್ಷಣ ನೆಲೆಗಟ್ಟಿನಲ್ಲಿ ಮಾಡಿ ಅದನ್ನು ಸರ್ವೈವ್ ಆಗಿ ಯಾರು ಎಷ್ಟು ಅದನ್ನು ತಿಳಿಸಿದ್ರು. ಹಂಗೆ ಇಲ್ಲೇ MSP ಅನ್ನಂತೂ ಈಗ ನಮ್ಮ ಮೋದಿಯವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಕೊಡ್ತಾ ಇದ್ದೀವಿ, ಹಿಂದು ಇತ್ತು ಇವತ್ತು ಅದ ಇನ್ನು ಮುಂದೂ ಇರ್ತದೆ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ನೀವು ಇವತ್ತಿಲ್ಲ, ಇಲ್ಲೆಲ್ಲ ಇವತ್ತು ರಾಹುಲ್ರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಅದನ್ನು ನಾವು ಅಧಿಕಾರಕ್ಕೆ ಬಂದರೆ MSPಯನ್ನು ಕಾನೂನು ನಕ್ಕಿ ಮಾಡ್ತೀವಿ, ಮತ್ತು ಸ್ವಾಮಿನಾಥನ ಆಯೋಗದ ಏನು ರಿಪೋರ್ಟ್ ಅದ ಅದನ್ನ ಅಡಾಪ್ಟ್ ಮಾಡ್ತೀವಿ, 2+50 ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಆ ಕೆಲಸವನ್ನು ನಮ್ಮ ಈ ಸಿದ್ದರಾಮಯ್ಯನವರು ಯಾಕೆ ಆರಂಭ ಮಾಡಬಾರ್ದು ಅಂತ ಹೇಗೋ ಇವತ್ತು ಅಡ್ವರ್ಟೈಸ್ ಕೊಟ್ಟಿದ್ದಾರೆ. ಅಡ್ವರ್ಟೈಸಲ್ಲಿ ನಾವು ನೋಡಿದಾಗ ಸರ್ ಸಾಮಾನ್ಯವಾಗಿ ನೀವು ಈ 1 ವರ್ಷದಲ್ಲಿ ಅಥವಾ ಈ 9 ತಿಂಗಳು ಏನು ಮಾಡಿದಿರಿ ಅದ್ರ ಬಗ್ಗೆ ಏನೋ ಒಂದಿಷ್ಟು ವಿವರಣೆ ಕೊಟ್ಟಿದ್ದೀರಿ,
ಒಳ್ಳೆಯದು ಇಲ್ಲ ಅಂತಲ್ಲ, ಯಾಕಂತಂದ್ರೆ ನಿಮ್ಮ ಸಾಧನೆಗಳು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ಅದಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾಯಿರ್ತೀರಿ. ಮತ್ತು ಅದು ಇಲೆಕ್ಷನ್ ಸಮಯದಲ್ಲಿ ನಾವು ರೈತರಿಗೆ ಕೆಲಸ ಮಾಡಿದ್ದೀವಿ, ಮತ್ತು ಕೆಲವೊಂದಷ್ಟು ಒಳ್ಳೆ ಕೆಲಸಗಳು ಆಗ್ತಾಯಿದ್ದಾವೆ. ಆದರೆ ಮುಖ್ಯ ಕೆಲಸ ಆಗಬೇಕಾಗಿದೆ ನಮಗೆ ರೈತರಿಗೆ, ಅವರಿಗೆ ಏನಪ್ಪ ಅಂದರೆ ಬೆಂಬಲ ಬೆಲೆ ಕಾನೂನು ಆಗಬೇಕಾಗಿದೆ. ಅದ್ರ ಕೆಳಗೆ ಯಾರಾದರೂ ಖರೀದಿ ಮಾಡಿ ಅವ್ರು ಶಿಕ್ಷೆ ಆಗಬೇಕು ಅನ್ನೋದು ಅವ್ರು ಬಯಸ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಸರ್ಕಾರದಿಂದ ಎರಡು ಗೋಧಿಗೆ ಅಕ್ಕಿಗೆ ಅಥವಾ ಯಾವುದೋ ಪದಾರ್ಥಕ್ಕೆ ಎರಡೂವರೆ ಸಾವಿರ ಗೊಂಜಾಳಕ್ಕೆ ಒಂದು ರೇಟ್ ಮಾಡಿದ್ರಿ ಕ್ವಿಂಟಲ್ಗೆ, ಅದು ಮಾರ್ಕೆಟ್ದಾಗ ಅಷ್ಟು ರೇಟ್ ಬರೋದೇ ಇಲ್ಲ ಅವ್ರಿಗೆ, ಅದು ದೊಡ್ಡ ಸಮಸ್ಯೆ ಆಗ್ಯದ.